ಕಾಂಗ್ರೆಸ್ ಏನು ಸುದ್ದಿಗೋಷ್ಠಿಯನ್ನು ನಡೆಸಿ ವಿಚಾರವನ್ನ ಪ್ರಸ್ತಾಪ ಮಾಡಿದೆ. ಈ ವಿಚಾರವನ್ನ ಮೊದಲು ಬಯಲಿಗೆಳೆದಿದ್ದೆ ಬಿಟಿವಿ. ಬಿಟಿವಿಯಲ್ಲಿ ಪ್ರಸಾರವಾದಂತಹ ದಾಖಲೆಯನ್ನ ಕಾಂಗ್ರೆಸ್ ನಾಯಕರು ಪ್ರದರ್ಶನ ಮಾಡಿದ್ದಾರೆ. ಈ ದಾಖಲೆಯನ್ನ ಇಟ್ಕೊಂಡೆ ಇವತ್ತು ಪ್ರೆಸ್ ಮೀಟ್ ಅನ್ನು ಕರೆದಿರುವಂತದ್ದು. ಕಾಂಗ್ರೆಸ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಬಿಟಿವಿ ವರದಿ ಪ್ರಸ್ತಾಪವಾಗಿದೆ. ಹದಿನೆಂಟು ಸಾವಿರ ಕೋಟಿ ಹಗರಣದ ಬಯಲು ಮಾಡಿದ್ದೆ ಬಿಟಿವಿ. ಯಾಕಂದ್ರೆ ಯಾವಾಗ ಗೂಳಿಹಟ್ಟಿ ಶೇಖರ್ ಅವರು ಪತ್ರವನ್ನ ಬರೆದರು, ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತಾರೆ ಜಲಸಂಪನ್ಮೂಲ ಇಲಾಖೆಗೆ, ಈ ಪತ್ರವನ್ನ ಬೆನ್ನತ್ತಿದಂತಹ ನಮ್ಮ ಟೀಮ್ ಸುಮ್ಮನೆ ಬಿಡಲಿಲ್ಲ. ಇದನ್ನ ಈ ಹಗರಣವನ್ನ ನಾವು ಬೆನ್ನತ್ತಿ ಹೋದ್ವಿ, ದಾಖಲೆಗಳನ್ನ ಕೆದಕಿದ್ವಿ, ಒಂದಷ್ಟು ಮಾಹಿತಿಗಳು ಸಿಕ್ಕದ್ವು, ಇದನ್ನ ವರದಿ ಕೂಡ ಮಾಡಿದ್ವಿ ನಾವು. ಗೂಳಿಹಟ್ಟಿ ಶೇಖರ್ ಪತ್ರವನ್ನ ಮೊದಲು ಬಯಲು ಮಾಡಿದ್ದೆ ಬಿಟಿವಿ. ಭದ್ರ ಮೇಲ್ದಂಡೆ ಯೋಜನೆಯ ಹದಿನೆಂಟು ಸಾವಿರ ಕೋಟಿಯ ಟೆಂಡರ್ ತರಾತುರಿಯಲ್ಲಿ ಕರೆಯಲಾಗಿದೆ, ಅಕ್ರಮ ಆಗಿದೆ. ಇದು ಹನಿ ನೀರಾವರಿ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಪೈಪ್ಲೈನ್ ಅಳವಡಿಕೆ ಮತ್ತೆ ಅಲ್ಲಿ ಕೆರೆಗೆ ನೀರು ತುಂಬಿಸುವಂಥ ಟೆಂಡರ್ಗಳಲ್ಲಿ ಲೋಪ ಆಗಿದೆ ಅಂತ ಹೇಳಿ ಜಲಸಂಪನ್ಮೂಲ ಇಲಾಖೆಗೆ ಗೂಳಿಹಟ್ಟಿ ಶೇಖರ್ ಅವರು ಬರೆದಿದ್ದ ಪತ್ರ ಬಿಟಿವಿಯಲ್ಲಿ ವರದಿಯಾದ ದಾಖಲೆಯನ್ನ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರದರ್ಶನ ಮಾಡಿದ್ರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ. ವಾತಾವರಣ ಇವತ್ತು ಎನ್ವೈರನ್ಮೆಂಟ್ ಹೆಂಗಿದೆ ಅಂತಂದ್ರೆ ಕಾಂಗ್ರೆಸ್ ಪರವಾದಂಥ ವಾತಾವರಣ ಇದೆ, ಕಾಂಗ್ರೆಸ್ ಪರವಾದಂಥ ಗಾಳಿ ಬೀಸ್ತಾ ಇದೆ. ಇದು ಕಂಪ್ನಿ ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ, ನಾವು ಬಂದ ತಕ್ಷಣ ಒಂದು ಕಮಿಷನ್ ಮಾಡ್ತೀವಿ ಅಂತ, ಕಮಿಷನ್ ಆಫ್ ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದೀನಿ. ಮಾಡಿದ ಮೇಲೆ ಇವರೆಲ್ಲರ ಮೇಲೂ ಎನ್ಕ್ವೈರಿ ಇವೆಲ್ಲ ನಡೀತಾ ಇದ್ದಾವಲ್ಲ, ಇವನ್ನ ಎನ್ಕ್ವೈರಿ ಮಾಡಿಸಿ ಯಾರ್ಯಾರ ಮೇಲೆ ಆರೋಪಗಳಿದ್ದಾವೆ, ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಸ್ವಜನ ಪಕ್ಷದ ಆರೋಪಗಳಿದ್ದಾವೆ, ಅವೆಲ್ಲರೂ ಕೂಡ ಬಯಲಿಗೆಳೀತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದು ಒಂದು, ಇದಕ್ಕೆ ಪೂರಕವಾಗಿ ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ಗೂಳಿಹಟ್ಟಿ ಶೇಖರ್ ಒಂದು ಪತ್ರ ಬರೆದಿದ್ದಾರೆ, ಯಾರಿಗೆ, ಅಪರ ಮುಖ್ಯ ಕಾರ್ಯದರ್ಶಿ ಜಲಸಂಪನ್ಮೂಲ ಇಲಾಖೆ, ಅವ್ರಿಗೇನಂತ ಪತ್ರ ಇದ್ದಾರೆ ಅಂದರೆ ನಿಯಮಗಳಲ್ಲಿ KBJNL VJJNL KNNL ಹಾಗೂ ಇತರ ನೀರಾವರಿ ನಿಗಮಗಳ ಮುಖಾಂತರ ನಿಗಮದ ಬೋರ್ಡ್ಗಳಲ್ಲಿ ಅಕ್ರಮವಾಗಿ ನಡವಳಿಕೆಗಳನ್ನು ಮಾಡಿಕೊಂಡು ಸುಮಾರು ಒಂದೇ ದಿನ ವಿವಿಧ ಬೋರ್ಡ್ಗಳಲ್ಲಿ ಹದಿನೆಂಟು ಸಾವಿರ ಕೋಟಿಗೆ ನೀಡಿರುವ ಟೆಂಡರ್ ವರ್ಕ್ ಆರ್ಡರ್ಗಳನ್ನು ರದ್ದುಪಡಿಸಿ ಮರು ಟೆಂಡರ್ಗೆ ಆದೇಶ ನೀಡಲು ನಿಯಮದ ನೀಡಿರುವ ಬಲವಾದ ಕಾರಣಗಳು ತರಾತುರಿ ಇದು ಮಾಡಬೇಕು, ರದ್ದು ಮಾಡಬೇಕು ಅಂತೆಲ್ಲ ಇವರು MLA BJP MLA ಸೀನಿಯರ್ MLA ಮಿನಿಸ್ಟರ್ ಆಗಿದ್ದವರು ಇವರು ಪತ್ರ ಬರೆದಿದ್ದಾರೆ. ಈ ವಾತಾವರಣ ಇವತ್ತು ಎನ್ವೈರನ್ಮೆಂಟ್ ಹೆಂಗಿದೆ ಅಂತಂದ್ರೆ ಕಾಂಗ್ರೆಸ್ ಪರವಾದಂಥ ವಾತಾವರಣ ಇದೆ, ಕಾಂಗ್ರೆಸ್ ಪರವಾದಂಥ ಗಾಳಿ ಬೀಸ್ತಾ ಇದೆ. ಇವ್ರ ಕಂಪ್ನಿ ನಾನು ಅನೇಕ ಕಡೆಗಳಲ್ಲಿ ಹೇಳಿದ್ದೀನಿ, ನಾವು ಬಂದ ತಕ್ಷಣ ಒಂದು ಕಮಿಷನ್ ಮಾಡ್ತೀವಿ ಅಂತ, ಕಮಿಷನ್ ಆಫ್ ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡೇ ಮಾಡ್ತೀವಿ ಅಂತ ಹೇಳಿದ್ದೀನಿ. ಮಾಡಿದ ಮೇಲೆ ಇವರೆಲ್ಲರ ಮೇಲೂ ಎನ್ಕ್ವೈರಿ ಇವೆಲ್ಲ ನಡೀತಾ ಇದ್ದಾವಲ್ಲ, ಇವನ್ನ ಎನ್ಕ್ವೈರಿ ಮಾಡಿಸಿ ಯಾರ್ಯಾರ ಮೇಲೆ ಆರೋಪಗಳಿದ್ದಾವೆ, ಭ್ರಷ್ಟಾಚಾರದ ಆರೋಪಗಳಿದ್ದಾವೆ, ಸ್ವಜನ ಪಕ್ಷದ ಆರೋಪಗಳಿದ್ದಾವೆ, ಅವೆಲ್ಲರೂ ಕೂಡ ಬಯಲಿಗೆಳೀತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇದು ಒಂದು, ಇದಕ್ಕೆ ಪೂರಕವಾಗಿ ನಿಮಗೆಲ್ಲ ಗೊತ್ತಿರಬೇಕು, ಇತ್ತೀಚೆಗೆ ಗೂಳಿಹಟ್ಟಿ ಶೇಖರ್ ಒಂದು ಪತ್ರ ಬರೆದಿದ್ದಾರೆ. ಇವತ್ತು ಬೆಳಿಗ್ಗೆ